ಸ್ನೇಹಿತರೆ, ಈ SBI ಬ್ಯಾಂಕ್ ಅವರು ನಿಮ್ ದುಡ್ಡಿಗೆ ಇಂಟ್ರೆಸ್ಟ್ ಕೊಡೋದು ದೊಡ್ಡದು ಅಂತದ್ರಲ್ಲಿ ಗಿಫ್ಟ್ ಎಲ್ಲಿಂದ ಕೊಟ್ಟಿದ್ದಾರೆ ಅನ್ಕೊಂತೀರಾ? ನಿಜವಾಗ್ಲೂ ಕೊಟ್ಟಿದ್ದಾರೆ, ನೋಡ್ತಾ ಇರಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, SBI ಬ್ಯಾಂಕ್ ರಿವಾರ್ಡ್ಸ್, SBI ಬ್ಯಾಂಕ್ ರಿವಾರ್ಡ್ಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಆಕ್ಚುಲಿ ಹೆಚ್ಚಿನ SBI ಅಕೌಂಟ್ ಹೋಲ್ಡರ್ಗಳಿಗೆ ಇದು ಗೊತ್ತಿಲ್ಲ. ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಬಟ್ ಯಾವಾಗ ನಾನು ಫೈಂಡ್ ಔಟ್ ಮಾಡಿದೆ ಅವಾಗ ಗೊತ್ತಾಯಿತು. ಪ್ಲಸ್ ಆ ರಿವಾರ್ಡ್ಸ್ ಪಾಯಿಂಟ್ಸ್ಗಳಿಂದ ನೀವು ಗಿಫ್ಟ್ಸ್ ಅನ್ನು ತಗೊಬೋದು, ಎಸ್ ಬೇರೆ ಬೇರೆ ಏನು ಬೇಕಾದ್ರೂ ತಗೊಬೋದು. ಸೊ ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಸೊ ನಿಮ್ಮ ಕನ್ಫರ್ಮೇಶನ್. ಸೊ ಸ್ನೇಹಿತರೆ, ಇಲ್ಲಿದೆ ನನ್ನ ಹೆಸರು ನೋಡ್ಬೋದು, ಮನೋಹರ್ ಗಣಪತಿ ನಾಯ್. ಸೊ ಇಲ್ಲಿ ನೋಡಿ, ಸ್ಟೇಟ್ ಬ್ಯಾಂಕ್ ಗ್ರೂಪ್ ಸ್ಟೇಟ್ ಬ್ಯಾಂಕ್ ರಿವಾರ್ಡ್ಸ್. ಓಕೆ, ಸೊ ಇದರಲ್ಲೇ ಗೊತ್ತಾಗ್ಬಿಡುತ್ತೆ, ಮಿನಿ X6 ಪೋರ್ಟೇಬಲ್ ಬ್ಲೂಟೂತ್ ಸ್ಪೀಕರ್ 700 ರೂಪಾಯಿ ಇದೆ ಸ್ನೇಹಿತರೆ. ಬಟ್ ನಾನೇನು ದುಡ್ಡು ಕೊಟ್ಟಿಲ್ಲ, ಎಲ್ಲ ರಿವಾರ್ಡ್ ಪಾಯಿಂಟ್ಸಿಂದ ತೊಗೊಂಡಿರೋದು. 21st November ಡೆಲಿವರಿ ಡೇಟ್ ಇದೆ ಸ್ನೇಹಿತರೆ. ಓಕೆ, ಸೊ ಸ್ನೇಹಿತರೆ ನೋಡ್ಬಿಡೋಣ ಇದು ಹೆಂಗಿದೆ ಅಂತ. ನಾನು ಆ್ಯಕ್ಚುಲಿ ಇನ್ನೂ ನೋಡಿಲ್ಲ. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಜಸ್ಟ್ ಫಾರ್ ಯು ಅಂತ ಕೊಟ್ಟಿದ್ದಾರೆ, ಮನೋಹರ್ ಗಣಪತಿ ನಾಯ್ಕ್. ಇವೆಲ್ಲ ಬೇಕಾಗಿಲ್ಲ. ಇನ್ನೇನೋ ಇದೆ ಗುರು ಇದರಲ್ಲಿ. ವಾವ್, ಕೇಬಲ್ ಸಹಿತ ಇದೆ, ಚಾರ್ಜಿಂಗ್ ಕೇಬಲ್, ನಿಮ್ಮ ಮೊಬೈಲ್ ಚಾರ್ಜರಿಂದ ಕೂಡ ಚಾರ್ಜ್ ಮಾಡ್ಬೋದು. ಸ್ನೇಹಿತರೆ ನನ್ನ ಹ್ಯಾಂಡ್ ಅಷ್ಟು ಇದೆ ಆ್ಯಕ್ಚುಲಿ. ಪವರ್ ಬಟನ್, ಕಾಲ್ ಬಟನ್, ಕಾಲ್ ಆ್ಯಂಡ್ ಇದೇನೋ ಬಟನ್ ನನಗೆ ಗೊತ್ತಿಲ್ಲ. USB ಇದೆ, ಚಾರ್ಜಿಂಗ್ ಪೋರ್ಟ್, ಮೈಕ್ರೋ SD ಕಾರ್ಡನ್ನು ಕೂಡ ಹಾಕ್ಬೋದು ಸ್ನೇಹಿತರೆ. ಸೂಪರ್ ಆಗಿದೆ ಸ್ನೇಹಿತರೆ. ಫ್ರೆಂಡ್ಸ್, ಸ್ಪೀಕರ್ ತುಂಬಾ ಚೆನ್ನಾಗಿದೆ, ಒಂದು ಸಾಂಗ್ ಕೇಳಿಸ್ಬಿಡ್ತೀನಿ. ಕಂಟ್ರೋಲ್ಸ್ ಎಲ್ಲ ಮೇಲ್ಗಡೆ ಇದೆ, ಪವರ್ ಇರ್ಬೋದು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್, ಪಾಸ್ ಮಾಡೋದು, ಇವನ್ ಕಾಲ್ ಕೂಡ ಇದರಲ್ಲಿ ತೊಗೊಬೋದು ಸ್ನೇಹಿತರೆ. ಸಿಂಗಲ್ ಸ್ಪೀಕರ್, ಈ ಕಡೆ ಏನೂ ಇಲ್ಲ, ಸಿಂಗಲ್ ಸ್ಪೀಕರ್ ಮಾತ್ರ. ಸೊ ಸ್ನೇಹಿತರೆ, ತುಂಬ ಜನರದ್ದು SBI ಅಕೌಂಟ್ ಇದೆ, ಜಾಸ್ತಿ ಜನರದ್ದು. ಸೊ ಆ್ಯಕ್ಚುಲಿ ನೀವು ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ವೆಬ್ಸೈಟ್ಗೆ ಹೋಗಿ www.statebankrewards.com ಹೋಗಿ ತೋರಿಸ್ತಾ ಇದ್ದೀನಿ. ಸೊ rewards.com ಹೋಗ್ಬಿಟ್ಟು ಅಲ್ಲಿ ನೀವು ಸೈನ್ ಅಪ್ ಮಾಡಬೇಕಾಗತ್ತೆ, ರಿಜಿಸ್ಟರ್ ಮಾಡಬೇಕಾಗತ್ತೆ. ಹೇಗೆ ರಿಜಿಸ್ಟರ್ ಮಾಡ್ತಾರೆ, ನಿಮ್ಮ ATM ಕಾರ್ಡ್ ಕ್ರೆಡೆನ್ಸ್ ಎಲ್ಲ ಹಾಕ್ಬಿಟ್ಟು ATM ಕಾರ್ಡ್ ಡೀಟೇಲ್ಸ್ ಹಾಕ್ಬೇಕಾಗತ್ತೆ. ನಿಮ್ಮ ರಿಜಿಸ್ಟರ್ ಫೋನ್ ನಂಬರ್ಗೆ OTP ಬರುತ್ತೆ. ಸೊ OTPನ ಎಂಟ್ರಿ ಮಾಡೋದ್ರ ಮೂಲಕ ನೀವು ರಿಜಿಸ್ಟರ್ ಮಾಡ್ಬೋದು ಸ್ನೇಹಿತರೆ. ಸೊ ಒಂದ್ಸಲ ರಿಜಿಸ್ಟರ್ ಮಾಡಿದಾಗ ನಿಮಗೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಅಂತ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಸೊ ಈ ಪಾಯಿಂಟ್ಸ್ಗಳು ಹೇಗೆ ಬಂತು? ಈ ಪಾಯಿಂಟ್ಸ್ ಬರೋದು ನಿಮ್ಮ SBI ಟ್ರಾನ್ಸಾಕ್ಷನ್ ಮೇಲೆ. ಎಸ್, ನೀವು ಏನು ಟ್ರಾನ್ಸಾಕ್ಷನ್ ಮಾಡ್ತೀರಿ, ಎಷ್ಟಕ್ಕೆ ಎಷ್ಟು ಅಂತ ಗೊತ್ತಿಲ್ಲ, ಬಟ್ SBI ಟ್ರಾನ್ಸಾಕ್ಷನ್ ಮಾಡ್ತಾ ಮಾಡ್ತಾ ಪಾಯಿಂಟ್ಸ್ ಅರ್ನ್ ಆಗುತ್ತೆ. ನೀವು ನೋಡ್ಬೋದು ನಂದು 166 ಪಾಯಿಂಟ್ ಇದೆ. ಸೊ ಅದು ಆ್ಯಕ್ಚುಲಿ 2800 ಪಾಯಿಂಟ್ಸ್ ಇತ್ತು, ಅದರಲ್ಲಿ 2800 ಸಮಥಿಂಗ್ ಪಾಯಿಂಟ್ಸ್ ನಾನು ಆ್ಯಕ್ಚುಲಿ ಸ್ಪೀಕರ್ ತೊಗೊಂಡೆ. ಸೊ ಪ್ರೀ ಸ್ಪೀಕರ್ ಅಂತ ಹೇಳ್ಬೋದು. ಸೊ ಇಲ್ಲಿದೆ ಪ್ರೀ ಸ್ಪೀಕರ್ ಅಂತ ಹೇಳ್ಬೋದು, ಇನ್ನೂ 166 ಪಾಯಿಂಟ್ಸ್ ಇನ್ನು ಬಾಕಿ ಇದೆ. ಸೊ ಇಷ್ಟು ಪಾಯಿಂಟ್ಸ್ ಆಗೋಕ್ಕೆ, 2900 ಪಾಯಿಂಟ್ಸ್ ಆಗೋಕ್ಕೆ 1 ಇಯರ್ ಆಯಿತು ಸ್ನೇಹಿತರೆ. ಹೌದು, ಲಾಸ್ಟ್ ಇಯರ್ ನೋಡಿದಾಗ ಆ್ಯಕ್ಚುಲಿ ಇತ್ತು, ನಾನು ಅದನ್ನು ಬೇರೆ ಏನಕ್ಕೆ ಖರ್ಚು ಮಾಡಿದೆ ಪಾಯಿಂಟ್ಸನ್ನು. ಸೊ 1 ಇಯರ್ ಆದ ನಂತರ ಇವಾಗ 2900 ಪಾಯಿಂಟ್ಸ್ ಆಗಿದೆ, ಸೊ ಜನ್ರೇಟ್ ಆಗಿದೆ. ನಾನು ಆ್ಯಕ್ಚುಲಿ ಮಾಮೂಲಿ ಯೂಸೇಜ್ ಮಾಡ್ತೀನಿ, ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತ, ಹೆವಿ ಟ್ರಾನ್ಸಾಕ್ಷನ್ ಏನು ಮಾಡಲ್ಲ. ಸೊ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋರಿಗೆ ಪಾಯಿಂಟ್ಸ್ಗಳು ಇನ್ನೂ ಜಾಸ್ತಿ ಆಗ್ಬೋದು ಸ್ನೇಹಿತರೆ. ಸೊ
ಈ ಪಾಯಿಂಟ್ಸ್ ಇಂದ ನೀವು ಓನ್ಲಿ ವಸ್ತುಗಳಷ್ಟೇ ಅಲ್ಲ ಮೊಬೈಲ್ ರೀಚಾರ್ಜ್ ಕೂಡ ಮಾಡ್ಕೊಬಹುದು. ನೀವು ಫ್ರಂಟ್ ಪೇಜ್ ಅಲ್ಲೇ ನೋಡಿರ್ತೀರಾ, ನೋಡಿ ಈ ತರ ಏನ್ ಫ್ರಂಟ್ ಪೇಜ್ ಬಂದಿದೆ. ಸೊ ಇದರಲ್ಲಿ ಮೊಬೈಲ್ ರೀಚಾರ್ಜ್ ಕೂಡ ಮಾಡಬಹುದು. ಸೊ ನಿಮ್ಮ ಮಂತ್ಲಿ ರೀಚಾರ್ಜಸ್ ಕೂಡ ಇದ್ರ ತ್ರೂ ನೀವು ಸ್ಪೆಂಡ್ ಮಾಡಬಹುದು ಸ್ನೇಹಿತರೆ. ಎಸ್, ಅಮೌಂಟ್ಗೆ ಇಷ್ಟು ಅಮೌಂಟ್ ರೀಚಾರ್ಜ್ ಮಾಡ್ಬೇಕಂದ್ರೆ ಅಷ್ಟಕ್ಕೆ ಇಷ್ಟು ಪಾಯಿಂಟ್ಸ್ ರೆಡಿ ಮಾಡ್ಬೇಕಾಗುತ್ತೆ. ಸೊ ನೀವು ಇರೋ ಪಾಯಿಂಟ್ಸ್ ಅಲ್ಲಿ ನೀವು ಕೂಡ ರೀಚಾರ್ಜ್ ಕೂಡ ಮಾಡ್ಕೊಬಹುದು. ಇಲ್ಲ ಅಂತಂದ್ರೆ ಓನ್ಲಿ ಸ್ಪೀಕರ್ ಅಷ್ಟೇ ಅಲ್ಲ, ನೀವು ಬೇರೆ ಬೇರೆ ರೀತಿ ನೋಡಿ ಇಲ್ಲಿ ದೊಡ್ಡ ಕ್ಯಾಟಗರಿನೇ ಇದೆ, ಯಾವ್ದಾದ್ರು ಕ್ಯಾಟಗರಿ. ಸೊ ಅದರಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಅದರ ಜೊತೆಯಲ್ಲಿ ಒಂದು ವೇಳೆ ನೀವು ಇಷ್ಟಪಟ್ಟಿರೋ ವಸ್ತುಗೆ ರಿವಾರ್ಡ್ ಪಾಯಿಂಟ್ಸ್ ಸಾಕಾಗಿಲ್ಲ ಅಂತಂದ್ರೆ ಅದರ ಜೊತೆಯಲ್ಲಿ ಒಂದಿಷ್ಟು ಅಮೌಂಟ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಅಮೌಂಟ್ ಮತ್ತು ರಿವಾರ್ಡ್ ಪಾಯಿಂಟ್ಸನ್ನು ಆ್ಯಡ್ ಮಾಡೋದ್ರ ಮೂಲಕ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ ಆ್ಯಡ್ ಮಾಡ್ತಿರೋ ಬಿಡ್ತಿರೋ, ಬೇಕಂತಂದ್ರೆ ಇನ್ನೂ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಅರ್ನ್ ಮಾಡಿ ಬೇರೆ ಪ್ರೊಡಕ್ಟ್ಸನ್ನು ತೊಗೊಬೋದು. ಬಟ್ ಒಂದು ಸೀನ್ ಇದೆ, ಈ ರಿವಾರ್ಡ್ ಪಾಯಿಂಟ್ಸ್ಗಳು ಆದಷ್ಟು ಬೇಗ ನೀವು ಯೂಸ್ ಮಾಡ್ಕೊಂಬಿಡಿ. ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ 6 months, 4 months ಒಂದ್ಸಲ ನಿಮ್ದು 300 to 500 ಪಾಯಿಂಟ್ಸ್ ಕಟ್ ಆಗ್ತಾ ಹೋಗ್ತಿರತ್ತೆ. ಸೊ ಒಂಥರ ಎಕ್ಸ್ಪೈರ್ ಆದಂಗೆ. ಹೌದು, ಪಾಯಿಂಟ್ಸ್ಗಳು ಪಡೆಯೋದಷ್ಟೇ ಅಲ್ಲ, ಈ ಪಾಯಿಂಟ್ಸ್ಗಳು ಎಕ್ಸ್ಪೈರ್ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಅರೌಂಡ್ 3 months ಒಂದ್ಸಲ ಪಾಯಿಂಟ್ಸ್ಗಳು ಎಕ್ಸ್ಪೈರ್ ಆಗುತ್ತೆ. ಸೊ ಆದಷ್ಟು ಎಷ್ಟು ಪಾಯಿಂಟ್ಸ್ ಇದೆ ಅಷ್ಟರಲ್ಲಿ ಏನಾದರೂ ತಗೊಳ್ಳೋದು ಒಳ್ಳೆಯದು ಅಂತ ನಾನು ಅನ್ಕೊಂತೀನಿ. ಸಿಕ್ಕಿದ್ದೆ ಶಿವ, ತೊಗೊಂಬಿಡಿ ಏನಾದರೂ, ನೋ ಪ್ರಾಬ್ಲಮ್. ರೀಚಾರ್ಜ್ ಮಾಡೋದಿದ್ದರೆ ರೀಚಾರ್ಜ್ ಮಾಡ್ಕೊಂಬಿಡಿ, ಅದು ಇನ್ನೂ ಬೆಟರು. ಸೊ ಎಲ್ಲ ಕ್ಯಾಟಗರೀಸ್ ಚೆಕ್ ಮಾಡಿ ನಿಮಗೆ ಯಾವ್ದು ಇಷ್ಟ ಆಯ್ತು ಆ ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಅಂಡರ್ ಪಾಯಿಂಟ್ಸಲ್ಲಿ ಫಸ್ಟು ಪಾಯಿಂಟ್ಸ್ ನೋಡ್ಕೊಂಬಿಡಿ, ಅದ್ರ ಎದುರುಗಡೆ ಯಾವ್ದು ಬರ್ತಾ ಇದೆ ನೋಡಿಕೊಂಡು ಪರ್ಚೇಸ್ ಮಾಡಿ ಸ್ನೇಹಿತರೆ. ಸೊ ಮ್ಯಾಟ್ರ್ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ಯಾಕೆ ಬಿಟ್ಕೊಂತೀರಾ, ಯಾಕೆ ಸುಮ್ಮನೆ ನಿಮ್ಮದು ಜನ್ರೇಟ್ ಆಗಿರೋ ಪಾಯಿಂಟ್ಸ್ ಹಾಳಾಗುತ್ತೆ. ಸೊ ಎಲ್ಲರೂ ಇದ್ರ ಸದುಪಯೋಗ ಪಡ್ಕೊಳ್ಳಿ. ನನಗೆ ಸಿಕ್ಕಿದ ಹಾಗೆ ನಿಮಗೂ ಕೂಡ ಗಿಫ್ಟ್ಸ್ಗಳು ಸಿಗಲಿ, ಫ್ರೀ ಐಟಮ್ ಸಿಗಲಿ ಅಂತ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮಗೆ ಮ್ಯಾಟರ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಓಕೆ ಮಾಡಿ, ಪ್ಲಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಷಯವನ್ನು, ಈ ವಿಡಿಯೋವನ್ನು, ಸೊ ನನ್ನ ಬೇರೆ ಬೇರೆ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು. ನಮಸ್ಕಾರ.